ಬಂಡಪ್ಪ ಕಶಂಪೂರ್ ಇಲ್ಲ ಅದು ಆಮೇಲೆ ಅದೆಲ್ಲ ಆಮೇಲೆ ಮಾತಾಡ. ಓಕೆ ಬಂಡಪ್ಪ ಕಶಂಪೂರ್ ಮುನಿರತ್ನ ಅವರು ಪ್ರಶ್ನೆ ಪ್ರಶ್ನೋತ್ತರ ಇದು ನಿಮ್ ಪ್ರಶ್ನೆ ಕೇಳಿದ್ದಾರೆ ಬಂಡಪ್ಪ ಅವರು ಅಧ್ಯಕ್ಷರೇ ಉತ್ತರ ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ ಇದು ತಾವು ಗಮನಿಸಬೇಕು ಯಾಕಂದ್ರೆ ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್ ಇದೆ ರೈತರಿಗೆ ಸಂಬಂಧಪಟ್ಟಿ. ಈ ಸರ್ಕಾರ ರೈತರ ಇನ್ಕಮ್ ದುಗುಣಿ ಮಾಡುತ್ತೆ ಅಂತ ಹೇಳುತ್ತೆ. ಆದರೆ ಇವತ್ತು ರೈತರಿಗೆ ಮಲ್ಟಿಪಲ್ ಕ್ರಾಪಿಂಗು ಬೇರೆ ಬೇರೆ ಡೈರಿ ಆಕ್ಟಿವಿಟೀಸು ಅದರಲ್ಲಿ ಇದು ಒಂದು ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಇದರಲ್ಲಿ ಇದೊಂದು ಬೀ ಕೀಪಿಂಗ್ ಅಂದರೆ ಜೇನು ಸಲ್ವೋದು ಇದು ಭಾಳ ಇಂಪಾರ್ಟೆಂಟ್ ಇದೆ. ಹಾಗಾಗಿ ಬರೀ ನಂದೊಂದು ಕ್ಷೇತ್ರದ ಕೇಳಿದ್ದೀನಿ ಇವರಿಗೆ ಉತ್ತರ ಕೊಟ್ಟಿದ್ದಾರ ಜೇನ್ ಸಾಕಾಣಿಕೆ ಬೀದರ್ ಫ್ರೀಡಮ್ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಪ್ರೊಡಕ್ಷನ್ ಕ್ಷೇತ್ರ 3 ವರ್ಷಕ್ಕೆ ಎಷ್ಟು ಅಂತೇಳಿ ಒಂದೊಂದು ವರ್ಷದಲ್ಲಿ 6, 7, 5 ಅಂದ್ರೆ 3 ವರ್ಷದಲ್ಲಿ 18 ಜನರಿಗೆ ಕೊಟ್ಟಾರ ಅಂದ್ರೆ ರೈತರು ಹೆಂಗೆ ಮುಂದೆ ಬರಬೇಕು. ಇಟ್ ಈಸ್ ಪಾರ್ಟ್ ಅಂಡ್ ಪಾರ್ಷಲ್ ಆಫ್ ದಿ ಇದು ಇದಕ್ಕೆ ನೀವು ಹೆಚ್ಚಿಗೆ ಸ್ಕೀಮ್ದಲ್ಲಿ ತಗೊಂಡು ಮುಖ್ಯಮಂತ್ರಿಗಳಿಗೆ ಕುಂತು ಮಾತಾಡ್ರಿ. ಆ ಇದು ಒಂದು ರೀತಿಯಿಂದ ರೈತರಿಗೆ ಸಹಾಯ ಮಾಡ್ರಿ. ಯಾಕಂದ್ರೆ ಇವತ್ತ ನಾಳ ಶುಗರ್ ಸ್ವಲ್ಪ ಯೂಸ್ ಕಮ್ಮಿ ಇದು ನ್ಯಾಚುರಲ್ ಶುಗರ್ ಅಧ್ಯಕ್ಷರ ಇದು ಇದಕ್ಕೆ ಬೇಡಿಕೆ ಕೊಡಬೇಕು. ರೈತರದ್ದು ಬೇಡಿಕೆ ಇದೆಯಾ? ಹೌದು, ಇಡೀ ರಾಜ್ಯದ ಇದು. ಅದಕ್ಕೆ ನಿಮಗ್ ಗಮನ ಕೊಡ, ನೀವು ಜರ ಗಮನ ಹರಿಸ ರಾಜ್ಯದಲ್ಲಿ ನಿಮ್ ಬೀದರದಲ್ಲಿ. ಹೌದು ಹೌದು, ನಮ್ಮಲ್ಲಿ ಬೇಡಿಕೆ ಇದೆ. ಓಕೆ, ನೋಡಿ ಇಲ್ಲಿ ಇರೋದೇ 3 ವರ್ಷದಲ್ಲಿ 14 ಬೇಡಿಕೆ ಇದೆ ಅಂದ್ರೆ ಕೇಳೋಣ, ಸರ್ಕಾರದ ಉತ್ತರ ಕೇಳೋಣ. ಮಾನ್ಯ ಸಭಾಧ್ಯಕ್ಷರೇ, ಬೇಡಿಕೆ ಬಂದಿರೋದಕ್ಕೆ ನಾವು ಅದನ್ನ ಎಷ್ಟು ಬೇಡಿಕೆ ಬಂದಿದೆ ಅಷ್ಟನ್ನು ಸಹ ನಾವು ಕೊಟ್ಟಿದ್ದೇವೆ, ವರ್ಷವಾರು ಮಾಹಿತಿನೂ ಕೊಟ್ಟಿದ್ದೇವೆ. ಖಂಡಿತವಾಗ್ಲೂ ಇದಕ್ಕೆ ಬೇಡಿಕೆ ಬಂತು ಅಂದ್ರೆ ಸ್ಪಂದಿಸೋದಕ್ಕೆ ಇವರು ಜೇನು ಪೆಟ್ಟಿಗೆ ಇರಬೇಕು, ಪ್ರತಿಯೊಂದು ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ. ಅಲ್ಲಲ್ಲ, ಬೀದರ್ ಜಿಲ್ಲೆ ಜೇನು ಕೃಷಿಗೆ ಪೊಟೆನ್ಷಿಯಲ್ ಇದೆಯಾ ಅಂತ ನಿಮ್ಮ ಇಲಾಖೆ ಅಭಿಪ್ರಾಯ ಏನು? ಏನು ಎಷ್ಟು ರೈತರು ಕೇಳಿದ್ದಾರೆ? ಅದು ಕೇಳಿದ್ದಾಯ್ತ್ರಿ. ಈಗ ಕೇಳಿದ್ದ ನಿಮ್ಗೆ ಕೇಳೋದು ಅಂದ್ರೆ ಏನು ಸರ್ಕಾರದಲ್ಲಿ ಅದು ಅರ್ಜಿ ತಂದು ಇವರು ಅರ್ಜಿನೇ ತಗೊಳಂಗಿಲ್ಲ, ಆಗ ಕೇಳಿದ್ದಾರೆ ಅಂತ ರೆಕಾರ್ಡ್ ಆಗೋದಿಲ್ಲ. ಈಗ ನಾವು ದಿನ ಬೆಳಗ್ಗೆ ನೋಡೋದು ನಿಮ್ ಸರ್ಕಾರದಲ್ಲಿ ಎಲ್ಲ ಸರ್ಕಾರದಲ್ಲಿ ಅಲ್ಲಿ ಕಡಿಮೆ ಬೇಡಿಕೆ ಇದೆ. ಅಧ್ಯಕ್ಷರೇ, ಕರ್ನಾಟಕದಲ್ಲಿ ಬೆಂಗಳೂರು ಬೆಳಗಾವಿ ಬಿಟ್ಟರೆ ಬೀದರ್ ಒಂದು ಒಳ್ಳೆ ಕ್ಲೈಮೇಟ್ ಇರೋದು ಅಲ್ಲ, ಅಲ್ಲಿ ಸಾಕಷ್ಟು ರೈತರು ಇದಕ್ಕೆ ಬೇಡಿಕೆನೂ ಇದೆ. ಸರ್ಕಾರ ಕೇಳಿ, ಮಂತ್ರಿಗಳೇ ಸ್ವಲ್ಪ ಕೇಳಿ, ನೀವು ಇದಕ್ಕೆ ಏನಾದ್ರೂ ಹೆಚ್ಚಿಗೆ ಅವ್ರು ಬೀದರ್ಗ್ ಬಂದಾಗ ನೀವೇನು ಹೇಳಲಿಲ್ಲ ಏನು ಇದನ್ನೆಲ್ಲ? ಅಲ್ಲ, ಅವ್ರು ಬರಲೇ ಇಲ್ಲ ಬೀದರ್ಗ. ಹಂಗಾಯ್ತೇನು ಸಭಾಧ್ಯಕ್ಷರೇ, ಜೇನು ಸಾಕಾಣಿಕೆಗೆ ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆನೂ ಏನು ಬೇಡಿಕೆ ಇದೆ, ಬೇಡಿಕೆ ಇರುವಂತ ಪ್ರದೇಶಗಳು ಬೇರೆ ಇದೆ, ಅಲ್ಲಿ ಹೆಚ್ಚಿಗೆ ಬೇಡಿಕೆ ಇದೆ, ಅಲ್ಲಿ ನಾವು ಕೊಡ್ತಾ ಇದ್ದೀವಿ. ಇಲ್ಲೂ ಇದೆ ಅಂತ ಬೀದರ್ನಲ್ಲಿ ಎಷ್ಟಿದೆಯೋ ಅಷ್ಟಕ್ಕೆ ನಾವು ಕೊಟ್ಟಿದ್ದೀವಿ. ಇಲ್ಲಿಲ್ಲ ಅಧ್ಯಕ್ಷರೇ, ಸರಿ ಹೋಗುದಿಲ್ಲ. ಮುನಿರತ್ನ ಹಾಗೆ ಹೇಳಿದೆ, ಮುನಿರತ್ನ ಹಾಗೆ ಹೇಳುದ್ರೆ ಸರಿ ಹೋಗುದಿಲ್ಲ. ಅಧ್ಯಕ್ಷರೇ, ತಾವು ಹೇಳಿದ್ರೆ ಸತ್ಯ ಹೇಳಿದ್ರೆ ಸರಿ ಹೋಗುದಿಲ್ಲ. ಓಕೆ, ನನ್ನ ಕ್ಷೇತ್ರದಲ್ಲಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ, ನಿಮ್ ಜೊತೆ ಚರ್ಚೆ ಮಾಡಿ ಅಗತ್ಯ ಸೌಲಭ್ಯವನ್ನೆಲ್ಲ ಒದಗಿಸ್ಕೊಡ್ತಾರೆ. ಇನ್ನೇನು ಹೇಳೋದು, ಸಾಕಷ್ಟು ಇದೆ, ನೂರಾರಿದೆ. ಗೊತ್ತಾಯ್ತಾ ಮಂತ್ರಿಗಳೇ, ಸ್ವಲ್ಪ ನೀವು ಹಳ್ಳಿಗಳ ಗಾಡಲ್ಲಿ ಹೋಗಿ, ಬೆಂಗಳೂರು ಬಿಡಿ ಸ್ವಲ್ಪ ಹಳ್ಳಿ ಕಡೆ ಹೋಗಿ, ರೈತರ ಬಗ್ಗೆ ಮುಖ್ಯಮಂತ್ರಿಗಳು ಡಬಲ್ ಮಾಡ್ತೀವಿ ಅಂತ ಹೇಳ್ತಾರ, ಅದಕ್ಕೆ ಅನ್ವಯವಾಗಿ ಹತ್ರ ಕೂತ್ಕೊಂಡು ಸ್ವಲ್ಪ ಬಜೆಟ್ ತಗೊಳ್ಳಿ. ಇದಕ್ಕೆ ಡಾಕ್ಟರ್ ರಂಗನಾಥ್ ಮಾಡಿ, ಫ್ರೀಡಮ್ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.